ಹಾರ್ದಿಕ್ ಪಾಂಡ್ಯ ಹಾಗೂ ರಾಹುಲ್ ಅವರು ಮಾತಾಡಿದ್ದು ತಿಳಿದು ಬಂತು ಹೆಣ್ಣುಮಕ್ಕಳ ಬಗ್ಗೆ ನಾವು ಅಪಾರವಾದ ಗೌರವ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ನಾವು ಆಟಗಾರರಾಗಿ ಮೊದಲು ಶಿಸ್ತು ವೆರಿ ಇಂಪಾರ್ಟೆಂಟ್ ಇದು ಇಲ್ಲದೇ ನೀವು ಸೆಲೆಬ್ರಿಟಿಗಳು ಅನಿಸ್ಕೊಳೋಕ್ಕಾಗಲ್ಲ ಒಬ್ಬ ಒಳ್ಳೆಯ ಆಟಗಾರನಾಗೂ ಅನಿಸ್ಕೊಳೋಕೆ ಸಾಧ್ಯವಿಲ್ಲ ಅದಕ್ಕೆ ಇದನ್ನು ನಾನು ನಿಜವಾಗ್ಲೂ ಖಂಡಿಸ್ತೀನಿ ಮಹಿಳೆಯರ ಬಗ್ಗೆ ಗೌರವ ವೆರಿ ಇಂಪಾರ್ಟೆಂಟ್ ನಮ್ಮ ದೇಶ ಕಲ್ಚರ್ಗೆ ಹೆಸರಂಥದ್ದು ಇದನ್ನು ನಾವು ಮೇಂಟೈನ್ ಮಾಡಬೇಕು ಅಂತ ನನ್ನ ಆಸೆ ಅಷ್ಟೆ ಹಾರ್ದಿಕ್ ಪಾಂಡ್ಯ ಹಾಗೂ ಕೆ ಎಲ್ ರಾಹುಲ್ಲು ನಿಜವಾಗ್ಲೂ ನಮ್ಮ ಭಾರತಕ್ಕೆ ಸಿಕ್ಕ ಒಳ್ಳೆಯ ಪ್ರತಿಭೆ ಕ್ರೀಡಾಪಟುಗಳು ಕ್ರಿಕೆಟ್ನಲ್ಲಿ ಆದರೆ ಅವರು ನಮ್ಮ ಕ್ರಿಕೆಟ್ನ ದಂತಕತೆ ಅಂತಲೇ ಇರುತ್ತ ಸಚಿನ್ ತೆಂಡೂಲ್ಕರ್ ಬಗ್ಗೆ ಕೆಲವೊಂದು ಮಾತಾಡಿರೋದು ಬೇಸರವಾದ ಸಂಗತಿ ಆ ರೀತಿ ಒಬ್ಬ ಕ್ರೀಡಾಪಟುವಾಗಿ ಅಂಥ ಒಂದು ದಂತಕತೆ ಸಚಿನನ್ನು ಆ ರೀತಿ ಮಾತಾಡಬಾರ್ದಾಗಿತ್ತು ಮಾತಾಡಿಯರೆ ಆದರೆ ಅದನ್ನು ಬಿ ಸಿ ಸಿ ಐ ಸಣ್ಣ ಪ್ರಮಾಣದಲ್ಲಿ ಒಂದು ಶಿಕ್ಷೆ ಕೊಟ್ಟು ಅವರಿಗೆ ಮತ್ತು ಪುನಃ ಅವರಿಗೆ ತಂಡಕ್ಕೆ ಮರಳಿ ಆಡೋ ರೀತಿಯಲ್ಲಿ ಅವ್ರನ್ನ ಮಾಡಬೇಕು ಆಮೇಲೆ ಅವರಲ್ಲಿ ಯಾವತ್ತೂ ಒಂದೇ ಒಳ್ಳೆ ಕ್ರೀಡಾಪಟು ಹತ್ರ ಶಿಸ್ತು ಇರಬೇಕು ಯಾವತ್ತು ಮೊದಲು ಯಾರೇ ಅವ್ರನ್ನ ನೋ ಒಳ್ಳೆ ಆಟಗಾರ ಮತ್ತು ಶಿಸ್ತಿನ ಸಿಪಾಯಿ ಅಂತಲೇ ಕರೀಬೇಕು ಅವ್ರನ್ನ ಅದನ್ನು ಬಿಟ್ಟು ಬೇಡ ತಮಗೆ ಬೇಡವಾದ ವಿಷಯವನ್ನು ಹುಡುಗಿಯರ ಬಗ್ಗೆ ಆಗಿರಲಿ ಮಹಿಳೆಯರ ಬಗ್ಗೆ ಮಾತಾಡಬಾರ್ದು ಮಾ ಯಾಕೆಂದರೆ ನಮ್ಮ ದೇಶ ಪ್ರಥಮ ಸ್ಥಾನದಲ್ಲಿ ಮಹಿಳೆಯರಿಗೆ ಗೌರವ ಗೌರವ ಕೊಡ್ತಾಯಿದೆ ಆದ್ದರಿಂದ ಅವರು ಮಾತಾಡಬಾರ್ದಾಗಿತ್ತು ಅದು ಅವರು ಒಂದು ಜೀವನಕ್ಕೆ ಧಕ್ಕೆ ತರುವಂಥ ವಿಷಯಗಳು ಇವೆಲ್ಲ ಮುಂದೆ ಇನ್ನು ಮುಂದೆ ಈ ರೀತಿ ಒಂದು ಈ ಇದು ಒಂದು ಒಳ್ಳೆಯ ಕ ಸಚಿನ್ ಬಗ್ಗೆ ಆಗಿರಲಿ ಇಲ್ಲ ಯಾವುದೇ ಒಂದು ಕ್ರೀಡಾಪಟು ಆಗಿರಲಿ ಅವರು ದೇಶಕ್ಕೋಸ್ಕರ ಹಾಡಿರ್ತಾರೆ ಕಷ್ಟಪಟ್ಟಿರ್ತಾರೆ ಅಂಥವ್ರ ಬಗ್ಗೆ ಮಾತಾಡಬಾರ್ದು ಮತ್ತು ಮಹಿಳೆಯರ ಬಗ್ಗೆಯೂ ಅಸಭ್ಯವಾಗಿ ಮಾತಾಡೋದನ್ನು ನಾನು ನಿಲ್ಲಿಸಬೇಕು ಮುಂದೆ ಅವರು ಅವರು ಪಾಠ ಕಲಿಯಬೇಕಾಗಿದೆ ಅಂತೇಳಿ ಜಗತ್ತಿನ ಪ್ರಸಿದ್ಧವಾದಂತಹ ಕ್ರೀಡೆಗಳಲ್ಲಿ ನಮ್ಮ ಕ್ರಿಕೆಟ್ ಒಂದು ಕೂಡ ನ್ಯಾಷನಲ್ ಆದಂತಹ ಕ್ರಿಕೆಟ್ ಟೀಮ್ ಆಗಿದೆ ಅಂತಹ ಟೀಮಿನ ಒಬ್ಬ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟ್ ದೇವರಂತಾನೆ ಕರಿಬಹುದು ಅಂತಹ ಒಬ್ಬ ವ್ಯಕ್ತಿ ನಮ್ಮ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಈ ಇಬ್ಬರು ಕ್ರೀಡಾಪಟುಗಳು ಕ್ರಿಕೆಟ್ ಆಟಗಾರರು ಕೂಡ ಈ ರೀತಿ ಮಾತಾಡ್ತಾ ಇರೋದು ಸರಿಯಲ್ಲ ಅಂತ ಅನಿಸುತ್ತೆ ಯಾವುದೇ ಒಬ್ಬ ಕ್ರೀಡಾಪಟು ಆಗಿರ್ಬೋದು ತನ್ನ ಈ ವ್ಯಕ್ತಿತ್ವವನ್ನು ಅಂತಂದರೆ ಆ ಕ್ರೀಡಾ ಪ್ರೋತ್ಸಾಹವನ್ನು ಒಳಗೊಂಡಿರಬೇಕು ಇದೇ ರೀತಿಯಾಗಿ ಪುರುಷರಿಗಿಂತ ಮಹಿಳೆಯರಿಗೆ ಏನು ಕಡಿಮೆ ಇಲ್ಲ ಅವರು ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮುಂದಿದ್ದಾರೆ ಅಂತಹ ಮಹಿಳೆಯರ ಬಗ್ಗೆನೂ ಕೂಡ ಈ ರೀತಿ ಮಾತಾಡೋದ್ರಿಂದ ಅವರ ಒಂದು ಕ್ರೀಡೆಗೆ ಧಕ್ಕೆ ತರ್ಬೋದು ಅನ್ನೋದು ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಇಬ್ಬರು ಆಟಗಾರರು ಕೂಡ ತಮ್ಮ ತಪ್ಪಿನ ಅರಿವನ್ನು ಮಾಡಿಕೊಂಡು ಮುಂದಿನ ತಮ್ಮ ಕ್ರೀಡಾ ಇದರಲ್ಲಿ ಕೂಡ ಜಾಗೃತಿಯಿಂದ ವಹಿಸಿಕೊಂಡು ಈ ರೀತಿಯ ಆಲೋಚನೆಗಳನ್ನು ಹೇಳೋದಾಗಿರ್ಬೋದು ಅಥವಾ ಸ್ಪಂದನೆ ಮಾಡದೇ ಇರೋ ರೀತಿಯಲ್ಲಿ ಸಹಕಾರವನ್ನು ನೀಡಬೇಕು ಅನ್ನೋ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಹ ಈ ನಮ್ಮ ಭಾರತ ಟೀಮನ್ನು ಪ್ರತಿನಿಧಿಸಿ ಪ್ರತಿನಿಧಿಸ್ತಾ ಇರುವಂತಹ ಈ ಇಬ್ಬರು ಮೇನ್ ಆಟಗಾರರು ಆಗಿದ್ರೂ ಕೂಡ ಇಂಥ ಅಭಿಪ್ರಾಯಗಳನ್ನು ಇದು ಮಾಡೋದ್ರಿಂದ ಅವರಿಗೆ ಎಲ್ಲೋ ಒಂದು ಚ್ಯುತಿ ಬರುವ ರೀತಿಯಲ್ಲಿ ಅನಿಸ್ಬೋದು ಅನಿಸ್ತಾ ಇದೆ ಅಂತಂದು ನನ್ನ ಅಭಿಪ್ರಾಯ ತಿಳಿಸ್ತಾ ಇದ್ದೇನೆ ಈಗ ಹಾರ್ದಿಕ್ ಪಾಂಡೆ ಮತ್ತು ರಾಹುಲ್ ಅವರು ಮೆನ್ಷನ್ ಮಾಡಿರೋ ಪ್ರಕಾರ ನನಗೇನೋ ಅವರ ಸಂದೇಶ ಅಷ್ಟು ನನಗೆ ಖುಷಿ ಅನ್ನಿಸ್ಲಿಲ್ಲ ಯಾಕೆಂದರೆ ಈಗಿನ ಹೆಣ್ಮಕ್ಳ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡಿದವರು ಸೌಜನ್ಯತೆ ಅಲ್ಲ ಯಾಕೆಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಗಬೇಕು ಅಂತ ಅಂದಾಗ ಹೆಣ್ಮಕ್ಳು ಮಧ್ಯರಾತ್ರಿಯಲ್ಲಿ ಓಡಾಡ್ದೇ ಸಿಕ್ಕಿದಾಗೆ ಸ್ವತಂತ್ರ ಸಿಗುತ್ತೆ ಅನ್ನೋ ಥರ ಇದ್ದು ಈಗೂ ಓಡಾಡಲಿಕ್ಕೆ ಕಷ್ಟಪಡಬೇಕಾದ್ರೆ ಹೆಣ್ಮಕ್ಳು ಒಬ್ರೇ ಓಡಾಡೋಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಈ ಥರ ಎಲ್ಲ ಅವರವರೆ ಈಗ ದೊಡ್ಡ ದೊಡ್ಡ ಕ್ರೀಡಾಪಟುಗಳು ಈ ಥರ ಎಲ್ಲ ದೊಡ್ಡ ದೊಡ್ಡ ಮಾತುಗಳನ್ನ ಈ ಥರ ಮೆನ್ಷನ್ ಮಾಡಿದ್ರೆ ಹೆಣ್ಣಿಗೆ ಸ್ವತಂತ್ರ ಸಿಗೋದು ಯಾವಾಗ ಅವ್ರು ಮಾಡ್ತಾ ಇರೋದು ತಪ್ಪಿತಾನೆ ಅವ್ರು ಏನಿದ್ರು ಎಲ್ಲ ಫೀಲ್ಡಲ್ಲಿ ಇರಬೇಕು ಬನ್ನಿರಿ ಮಾಡ್ರಿ ಅನ್ನೋ ಥರ ಇವರ ಇವರ ಒಂದು ವ್ಯಕ್ತಿತ್ವ ಮತ್ತು ಅವರ ನಡವಳಿಕೆ ಮೇಲೆ ಇರುವಂಥ ಹಿಂದಿರುವಂತಹ ಮನೆಯಲ್ಲಿರುವಂಥ ಹೆಣ್ಮಕ್ಳೆಲ್ಲ ಹೊರಗಡೆ ಬಂದು ನಾವು ಯಾವುದ್ರ ಕಮ್ಮಿಯನ್ನು ತೋರಿಸ್ಕೊಳೋ ರೀತಿಯಲ್ಲಿ ಇರಬೇಕೆ ಹೊರತು ಈಗ ಇವರು ಈ ತರ ಎಲ್ಲ ಹೆಣ್ಮಕ್ಳು ಬಗ್ಗೆ ಕೇವಲವಾಗಿ ಮಾತಾಡಿರೋದ್ರಿಂದ ಇದ್ಯಾಕೋ ನಂಗೆ ಇಷ್ಟ ಆಗ್ತಾ ಇಲ್ಲ ಅವ್ರು ದಯವಿಟ್ಟು ಇನ್ನೊಂದ್ಸಲ ಮಾತಾಡಬೇಕಾದ್ರೆ ಯಾಕೆಂದ್ರೆ ಅವರೊಂದು ಉನ್ನತ ಸ್ಥಾನದಲ್ಲಿದ್ದಾರೆ ಅವರನ್ನ ಭಾರತಾದ್ಯಂತ ಜನರೆಲ್ಲ ವೀಕ್ಷಣೆ ಮಾಡ್ತಾ ಇರಬೇಕಾದ್ರೆ ಅವ್ರ ನಡವಳಿಕೆ ಫಸ್ಟು ಸೆರೆಗಿರಲಿ ಅವರು ಅವ್ರ ವ್ಯಕ್ತಿತ್ವ ಬೆಳೆಸ್ಕೊಬೇಕು ಅಂತಂದ್ರೆ ಹತ್ತು ಜನ ಚಪ್ಪಾಳೆ ತೆರಬೇಕು ಅಂತಂದ್ರೆ ಫಸ್ಟ್ ಅವ್ರ ಮೇನ್ ಅವ್ರ ವ್ಯಕ್ತಿತ್ವ ಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಕೆ ಎಲ್ ರಾಹುಲ್ ಹಾಗೂ ಆರ್ತಿಕ್ ಪಾಂಡ್ಯ ಅವರು ಈಗ ಕ್ರೀಡಾಪಟು ಆಗಿ ಅವರು ಹೆಣ್ಮಕ್ಕಳ ಬಗ್ಗೆ ಮಾತಾಡಿದ್ದು ನಮಗೆ ತಪ್ಪು ಅನಿಸ್ತಿದೆ ಯಾಕಂದರೆ ಈಗ ಹೆಣ್ಮಕ್ಕಳು ತುಂಬ ಬೇರೆ ಬೇರೆ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಈಗ ಅವರೇ ಆ ರೀತಿ ಮಾತಾಡಿದರೆ ಈಗ ಹೆಣ್ಮಕ್ಳಿಗೆ ಗೌರವ ಇರೋದಿಲ್ಲ ಹಾಗಾಗಿ ಅವರು ಆ ರೀತಿ ಮಾತಾಡಿದ್ರಿಂದ ಅವರು ಕ್ರೀಡಾಪಟು ಆಗಿ ಆ ರೀತಿ ಮಾತಾಡಿದ್ದು ತಪ್ಪು ಅನಿಸ್ತಿದೆ ಈಗ ಹೆಣ್ಮಕ್ಕಳನ್ನು ಮುಂದುವರಿಯೋಕ್ಕೆ ಅವರು ಅವಕಾಶ ಮಾಡಿಕೊಡ್ತಾ ಇಲ್ಲ ಹಾಗಾಗಿ ನಮಗೆ ತಪ್ಪು ಅನಿಸಿರೋದಕ್ಕೆ ನಾವು ಸಚಿನ್ ಸಚಿನ್ ತೆಂಡೂಲ್ಕರು ಅವರು ಕ್ರೀಡಾಪಟು ಆಗಿದ್ದು ಅವರು ಅವ್ರ ಬಗ್ಗೆ ಮಾತಾಡಬಾರ್ದಿತ್ತು ಹಾಗಾಗಿ ನಮಗೆ ತಪ್ಪು ಅನಿಸೋದಕ್ಕೆ ನಾವು ತಪ್ಪು ಅಂತ ಹೇಳ್ತಿದ್ದೀವಿ ಅವರು ಮುಂದೆ ಅವರು ತಿದ್ಕೊಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಕೆ ಎಲ್ ರಾಹುಲ್ ಮತ್ತು ಹತಿಕ್ ಪಾಂಡೆ ಅವರು ಇತ್ತೀಚೆಗೆ ಮಾತಾಡಿರೋದು ಸರಿಯಲ್ಲ ಮಹಿಳೆಯರ ಬಗ್ಗೆನೂ ಕೀಳಾಗಿ ಮಾತಾಡ್ತಾ ಇದ್ದಾರೆ ಅದು ಸರಿಯಲ್ಲ ಅವರು ಒಬ್ರು ಆಟಗಾರರಾಗಿ ಇನ್ನೊಬ್ರು ಆಟಗಾರರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋ ಮಾತಾಡಬಾರ್ದು ಮಹಿಳೆಯರ್ ಬಗ್ಗೆನು ಕೀಳಾಗಿ ಮಾತಾಡ್ತಾ ಇದ್ದಾರೆ ಅವರು ಇತ್ತೀಚೆಗೆ ಎಲ್ಲ ಎಲ್ಲದರಲ್ಲೂ ಭಾಗವಹಿಸ್ತಿದ್ದಾರೆ ಹಾಗಂತ ಹಂಗಂತ ಹೇಗ ಮಾತಾಡೋದು ಸರಿಯಲ್ಲ ಸಚಿನ್ ಅವ್ರ ಬಗ್ಗೆ ಏನೇನೋ ಮಾತಾಡಿದ್ದಾರೆ ಅವರು ಆಟಗಾರ ಆಟಗಾರರಾಗಿ ಇನ್ನೊಬ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅವರು ಮುಂಚೆ ತುಳ್ಕೊಂಡು ಮಾತಾಡಬೇಕು ಮಾತಾಡೋದ್ರಿಂದ ಅವ್ರ ಯೋಗ್ಯತೆ ಅವರೇ ಕಳ್ಕೊತಾರಂತೂ ಬೇರೆ ಯೋಗತೆ ಏನೂ ಹಾಳಾಗೋದಿಲ್ಲ ಇದನ್ನು ಹೇಳ್ತಾ ಅವರು ಇನ್ನಿನ್ ಮುಂದೆ ಮಾತಾಡೋದಾಗ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಹೋದ್ರೆ ಒಳ್ಳೆ ರೀತಿಯಾಗಿದ್ರೆ ಎಲ್ಲ ಸರಿ ಭಾರತ ತಂಡದ ಕ್ರಿಕೆಟ್ ಪ್ಲೇಯರ್ ಆದಂತಹ ಹಾರ್ದಿಕ್ ಪಾಂಡ್ಯ ಹಾಗೂ ಕೆ ಎಲ್ ರಾವ್ ಅವರು ಉತ್ತಮ ಸಾಧನೆ ಮಾಡುತ್ತಿದ್ದು ಕೆಲವು ಟೈಮ್ ತಪ್ಪು ಮಾಡಿದ್ದಾರೆ ಆ ತಪ್ಪನ್ನು ಎಲ್ಲರೂ ಗೊತ್ತಾಗೋ ರೀತಿಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅವ್ರಿಗೆ ಇನ್ನೊಂದು ಮೇನು ಮಹಿಳೆಯರ ಬಗ್ಗೆ ತುಂಬ ಕೀಳಾಗೆ ಮಾತಾಡಿದ್ದಾರೆ ಅದು ಮಾತಾಡಿದ್ದು ಯಾವುದೇ ಕ್ರೀಡಾಪಟುಗಳು ಪಟುಗಾಗಲಿ ಶೋಭೆ ತರುವಂಥ ವಿಷಯ ಅಲ್ಲ ಅದೇ ರೀತಿಯಲ್ಲಿ ಈಗ ನಮ್ಮ ದೇಶದಲ್ಲಿ ಮಹಿಳೆಯರ ಬಗ್ಗೆ ಅತಿ ಹೆಚ್ಚು ಬೆಲೆಯನ್ನು ನೀಡುತ್ತಾ ಅದೆಲ್ಲದಲ್ಲೇ ಅವರು ಉತ್ತಮ ಸಾಧನೆಯೊಂದಿಗೆ ಮುಂದೆ ಸಾಕ್ತಿದ್ದಾರೆ ಅಷ್ಟೇ ಅಲ್ಲದೆ ಕ್ರಿಕೆಟ್ ದಂತಕತೆ ಮೀನ್ಸ್ ಸಚಿನ್ ಗಾಡ್ ಅಂತ ಕ್ರಿಕೆಟ್ನ ದೇವರು ಅಂತ ಹೆಸರು ತಗೊಂಡಂಥ ಸಚಿನಿಗೂ ಸಹ ಅವರು ಕೀಳಾಗಿ ಮಾತಾಡಿದ್ದಾರೆ ಅದು ಒಳ್ಳೆಯ ಕ್ರಿಕೆಟ್ ಪ್ಲೇಯರ್ಗೆ ಶೋಭೆ ತರೋಲ್ಲ ಅಷ್ಟೇ ಇಲ್ದಲೇ ಅವ್ರನ್ನ ಕೆಲವರು ರೋಲ್ ಮಾಡಲ್ ಆಗಿ ಇಟ್ಕೊಂಡಿರ್ತಾರೆ ಅದನ್ನು ಸತ ಕಳ್ಕೊಂತಾರೆ ಅವರು ಒಳ್ಳೆ ಪ್ಲೇಯರಾಗಿ ಉತ್ತಮ ಆಗಿ ಸಾಧನೆ ಮಾಡಬೇಕೇ ಹೊರತು ಇನ್ನೊಬ್ರ ಬಗ್ಗೆ ಆಗಲಿ ಮತ್ತೊಬ್ಬರ ಬಗ್ಗೆ ಹೇಳಿ ಅವ್ರ ಬೆಲೆನ ಕಳ್ಕೊಳೋದಲ್ಲ ಯಾಕಂದ್ರೆ ಅವರು ನೋಡಿ ಕೆಲವರು ಪ್ಲೇಯರ್ಸ್ಗಳು ಮುಂದೆ ಬರುವ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಅವ್ರ ಬೆಲೆನೆಲ್ಲ ಕಳ್ಕೊಬಾರ್ದು ಇಷ್ಟೇ ಹೇಳ್ದೆ ಇಷ್ಟೇ ಹೇಳ್ತಾ ನನಗೆ ಎರಡು ಮಾತನ್ನು ಮುಗಿಸ್ತೀನಿ ಸರ್ ಆರ್ತಿಕ್ ಪಾಂಡೆ ಮತ್ತು ಕೆ ಎಲ್ ರಾವರವರು ಉತ್ತಮ ಸಾಧನೆ ಮಾಡ್ತಿದ್ದಾರೆ ಕ್ರಿಕೆಟಲ್ಲಿ ಬಟ್ ಅವರಾದರೆ ಭಾರತದ ಮಹಿಳೆಯವರ ಬಗ್ಗೆ ಮಾತಾಡಿರೋದು ಕೆಲವೊಂದು ತಪ್ಪಾಗಿದೆ ಅವರು ಫ್ಯೂಚರ್ ತುಂಬ ಇಂಪಾರ್ಟೆಂಟಾಗಿ ಬೆಳಿಬೇಕಿತ್ತು ಬಟ್ ಕೆಲವೊಂದು ವಿಚಾರದ ಬೈ ಮಿಸ್ ಆಗಿ ಕೆಲವೊಂದು ವಿಚಾರಗಳನ್ನು ತಪ್ಪಾಗಿ ಅವರು ಅರ್ವನೆ ಮಾಡ್ಕೊಂಡಿದ್ದಾರೆ ಆದರೆ ಸಚಿನ್ ಆದ ಗಾ ದಂಧೆ ಗಾಡ್ ಆಫ್ ಕ್ರಿಕೆಟ್ ಅಂತೇಳಿ ಅವ್ರ ಬಗ್ಗೆ ಹೇಳಿರೋದು ಅವ್ರ ಬಗ್ಗೆ ತುಂಬ ಹೇಳಿರೋದು ಆಗಿ ತಪ್ಪು ಅನಿಸುತ್ತೆ ನಮಗೆಲ್ಲ ಅದಕ್ಕೆ ಇನ್ಮೇಲೆಲ್ಲ ತಿಪ್ಸು ತಿಳ್ಕೊಂಡು ಬೆಳಿ ಬದುಕಲಿ ಹೇಳಿ ಹೇಳ್ತೀವಿ ಸರ್